ಎಲ್ಲರಿಗೂ ನಮಸ್ಕಾರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಪ್ರಿಯರೇ ಈ ದಿವಸ ನಾವು ವಿಶೇಷವಾದ ಈ ಒಂದು ಮಹತ್ವದ ಅಧ್ಯಾಯನ ನಾವು ಮಾಡ್ತಾ ಇರುವಂಥದ್ದು ಆತ್ಮಭರಿತ ಆರಾಧನೆ ಎಂಬುದಾಗಿ ಆತ್ಮಭರಿತ ಆರಾಧನೆ ಆರಾಧನೆ ಎಂದು ನಾವು ಹೇಳುವಾಗ ಅನೇಕ ರೀತಿಯಾದಂಥ ವಿಚಾರಗಳು ನಮ್ಮ ಮನಸ್ಸಿಗೆ ಬರ್ತದೆ ಅದು ಒಂದು ವೇಳೆ ವರ್ಷಿಪ್ ಟೀಮ್ ಎಂದು ಚರ್ಚ್ಗಳಲ್ಲಿ ಗುರುತಿಸಲ್ಪಡುತ್ತದೆ ಸಾಮಾನ್ಯವಾಗಿ ಕೂಡ ಅಂದ್ರೆ ಸಾಮೂಹಿಕವಾಗಿ ಸಭೆಗಳು ಕೆಲವೊಂದು ಜೊತೆಯಾಗಿ ಎಲ್ಲರೂ ಸೇರಿ ಹಾಡುವಂಥದ್ದು ಬರೀ ಪಾಸ್ಟರ್ ಹಾಡಿನ ಸಂಖ್ಯೆ ಅನೌನ್ಸ್ ಮಾಡ್ತಾರೆ ಅದನ್ನ ಹಾಡುವಂಥದ್ದು ಒಂದು ಎಲ್ಲರೂ ಸೇರಿ ಕಾಂಗ್ರಿಗೇಷನಲ್ ಸಿಂಗಿಂಗ್ ಸಾಮೂಹಿಕವಾಗಿ ಸಭೆಯಾಗಿ ಸಿಂಗ್ ಹಾಡುವಂಥದ್ದು ನಾವು ನೋಡಿದ್ದೇವೆ ಕೇಳ್ತೇವೆ ಆದರೆ ಕೆಲವೊಂದು ಸಭೆಗಳಲ್ಲಿ ನಾವು ಸಂಗೀತ ಬಳಗ ಅಥವಾ ವರ್ಷಿಪ್ ಟೀಮ್ ಅಥವಾ ಒಂದು ವೇಳೆ ನಮ್ಮ ಈ ಒಂದು ವರ್ಷಿಪ್ ಲೀಡರ್ಸ್ ಆರಾಧನೆಯ ನಾಯಕರು ಎಂಬುದಾಗಿ ಎಲ್ಲ ನಾವು ನೋಡ್ತೇವೆ ಒಂದಾನೊಂದು ಕಾಲದಲ್ಲಿ ಸಿಂಗರ್ಸ್ ಅಂತ ಇರ್ತಿದ್ರು ಕೂಡ ಸಿಂಗರ್ಸ್ ಮ್ಯೂಸಿಷಿಯನ್ಸ್ ಅಂತ ಕರೆಯಲ್ಪಡ್ತಿದ್ರು ಮ್ಯೂಸಿಕ್ ಟೀಮ್ ಅಂತ ಇರ್ತಿತ್ತು ಈಗ ಕಾಲಕ್ರಮೇಣ ಸಿಂಗರ್ಸ್ ಮತ್ತು ಮ್ಯೂಸಿಷಿಯನ್ಸ್ ಅವೆಲ್ಲ ಟೈಟಲ್ ಚೇಂಜ್ ಆಗಿಬಿಟ್ಟು ಅಂತ ಇದ್ದೇವೆ ಡಾನ್ ಮೊಯನ್ ಅವರ ಹೆಸರು ಹೇಳಿದೊಡನೆ ವರ್ಷಿಪ್ ಸಿಂಗರ್ ಅದ್ಭುತವಾದ ಸಿಂಗರ್ ಎಂಬುದಾಗಿ ಹಾಗೆ ಹೊಸಾನ ಮ್ಯೂಸಿಕ್ ಹಿಲ್ ಸಾಂಗ್ಸ್ ಮ್ಯೂಸಿಕ್ ಎಂಬುವಂಥದ್ದು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಹಾಡಿನ ಗುಂಪುಗಳು ಮತ್ತು ಯಶುವ ಬ್ಯಾಂಡ್ ಹೀಗೆ ಹಾಗೆ ಶೆಲ್ಡನ್ ಬಂಗೇರ ಎಲ್ಲ ಒಂದು ವೇಳೆ ಪ್ರಖ್ಯಾತ ಹೆಸರುವಾಸಿಯಾದಂಥ ಗುಂಪು ಅಥವಾ ವ್ಯಕ್ತಿತ್ವಗಳನ್ನ ನಾವು ಗುರುತಿಸ್ತೇವೆ ಸಾಮಾನ್ಯವಾಗಿ ನಮ್ಮ ಉತ್ತರ ಕರ್ನಾಟಕ ಬೀದರ್ ಗುಲ್ಬರ್ಗಾ ರಾಯಚೂರ್ ಈ ಬೆಲ್ಟ್ ನಲ್ಲಿ ನಾವು ಭಜನಾ ಮಂಡಳಿಗಳನ್ನು ನೋಡ್ತೇವೆ ಭಜನಾ ಮಂಡಳಿ ಅಂದ್ರೆ ಅವರು ಅಲ್ಲಿ ಭಜನೆಗಳ ಮುಖಾಂತರ ನಮ್ಮ ಕನ್ನಡದ ನಮ್ಮ ಒಂದು ವೇಳೆ ನಾಡಿನ ಒಂದು ವಿಶೇಷವಾದ ವಿಧಾನ ಅದು ಆ ರೀತಿಯಾಗಿ ಭಜನೆಗಳ ಮುಖಾಂತರ ದೇವರನ್ನ ಸ್ತುತಿಸುವಂತ ಕಾರ್ಯವನ್ನು ನಾವು ನೋಡ್ತೇವೆ ವಿಧ ವಿಧವಾಗಿ ಆರಾಧನೆ ಸ್ತೋತ್ರ ಹಾಡುವಂಥದ್ದು ಎಂಬುದಾಗಿ ನಾವು ಹೇಳುವಾಗ ಇದೆಲ್ಲ ಮತ್ತು ಈ ಮೊದಲನೇ ದಿವಸಗಳಲ್ಲಿ ಹಾಡ್ತಾ ಹಾಡಿನ ಪುಸ್ತಕಗಳನ್ನು ಮಾಡ್ತಾ ಇದ್ರು ಇವಾಗೆಲ್ಲ ಸಿಡಿಗಳನ್ನು ಮಾಡ್ತಾರೆ ಏನಂತಾರೆ ಅದು ಸಿಡಿ ಮಾಡುವಂತ ಕಾಲನೂ ಹೋಯ್ತು ಆಮೇಲೆ ಅದು ಪೆನ್ ಡ್ರೈವ್ ಮಾಡ್ತಾರೆ ಅದು ಹೋಯ್ತು ಇವಾಗ ಇವಾಗ ಏನಪ್ಪ ಅಂದ್ರೆ ಯೂಟ್ಯೂಬ್ ಚಾನೆಲ್ ಯೂಟ್ಯೂಬ್ ನಲ್ಲಿ ಟೀಸರ್ಸ್ ಬಿಡ್ತಾರೆ ಏನಂತ ನಾವು ಹೀಗೆ ಒಂದು ರಿಲೀಸ್ ಮಾಡ್ತಾ ಇದ್ದೇವೆ ಇಂಥ ದಿನ ಇಂಥ ತಾರೀಕು ಇಂಥ ಸಮಯದಲ್ಲಿ ಎಲ್ಲರೂ ಕಾದುಕೊಂಡಿರ್ರಿ ಅದನ್ನ ಪ್ರಮೋಟ್ ಮಾಡಲಿಕ್ಕೆ ಬೇರೆ ಬೇರೆ ಜನರನ್ನ ಕೂಡ ಉಪಯೋಗಿಸ್ತಾರೆ ನಾವು ಇಂಥ ಸಮಯದಲ್ಲಿ ಒಂದು ಆಲ್ಬಮ್ ರಿಲೀಸ್ ಮಾಡ್ತಾ ಇದ್ದೇವೆ ಹಾಡ್ ರಿಲೀಸ್ ಡೌನ್ಲೋಡ್ ಮಾಡಿ ಕೇಳ್ರಿ ಎಂಬುದಾಗಿ ಎಲ್ಲ ನಾವು ಕೇಳ್ತೇವೆ ಅನೇಕ ಸಾರಿ ಇವುಗಳನ್ನೆಲ್ಲ ನೋಡುವಾಗ ಅನೇಕರ ಒಂದು ಅಪೇಕ್ಷೆ ಮಹತ್ವಾಕಾಂಕ್ಷೆ ಏನು ಅಂದ್ರೆ ನಾನು ಸಹ ಈ ಸೂಪರ್ ಸ್ಟಾರ್ ಸಿಂಗರ್ಸ್ ಸೂಪರ್ ಸ್ಟಾರ್ ವರ್ಷಿಪ್ ಬ್ಯಾಂಡ್ ವರ್ಷಿಪ್ ಟೀಮ್ ಮತ್ತು ಈ ವರ್ಷಿಪ್ ಲೀಡರ್ ಇದು ಆಗ್ಬೇಕು ಅನ್ನುವಂತ ಒಂದು ಮಹತ್ವಾಕಾಂಕ್ಷೆ ಒಂದು ಮೇ ಬಿ ಈ ಒಂದು ಇಂಟರ್ನೆಟ್ ನಲ್ಲಿ ಪ್ರಖ್ಯಾತಿ ಹೊಂದುವುದಕ್ಕಾಗಿ ಅಥವಾ ಬೇರೆ ಬೇರೆ ಸ್ಥಳಗಳಲ್ಲಿ ಇವರು ವರ್ಷಿಪ್ ಲೀಡರ್ ಅನ್ನುವಂತ ಒಂದು ಬಹಳ ಒಂದು ಏನಂದ್ರೆ ಆ ತಲಾಂತನ್ನ ಆ ವರ ಆ ಸಾಮರ್ಥ್ಯವನ್ನ ಬಹಳ ವಿಶೇಷವಾಗಿ ಗೌರವಿಸುವಂಥದ್ದು ಸನ್ಮಾನಿಸುವಂಥದ್ದು ನಾವು ನೋಡ್ತೇವೆ ಸಮಾರ್ಯ ಪಟ್ಟಣದ ಆ ಹೆಂಗಸು ಯೇಸು ಸ್ವಾಮಿಯನ್ನ ಅಲ್ಲಿ ಆ ಬಾವಿಯ ಬಳಿ ಸಂಧಿಸಿದಾಗ ಯೇಸು ಸ್ವಾಮಿಯೊಂದಿಗೆ ಈ ಆರಾಧನೆಯ ಕುರಿತು ಬಹಳ ವಿಶೇಷವಾದ ಒಂದು ಚರ್ಚೆ ಆಯಿತು ಇನ್ಫ್ಯಾಕ್ಟ್ ಆ ಚರ್ಚೆಯಲ್ಲಿ ಅವರ ಅಪೇಕ್ಷೆ ಏನಾಗಿತ್ತಂದ್ರೆ ನಾವು
ಒಂದು ವಿಶೇಷ ಆರಾಧನೆಯನ್ನ ಬಯಸ್ತಾ ಇದ್ದೇವೆ, ಆರಾಧನೆಯಲ್ಲಿ ಬಯಸ್ತಾ ಇದ್ದೇವೆ. ನೀವು ಆ ಯೆರೂಸಲೇಮಿನಲ್ಲಿ ಮಾಡುತ್ತೀರಿ, ನಾವು ಆ ಗುಡ್ಡದಲ್ಲಿ ಆ ಬೆಟ್ಟದಲ್ಲಿ ಮಾಡ್ತೇವೆ. ಈ ರೀತಿಯಾದ ಆರಾಧನೆಯ ವಿಷಯವಾದ ಚರ್ಚೆ. ಆ ಮಾತಿನಲ್ಲಿ ಯೇಸು ಸ್ವಾಮಿ ಬಹಳ ಸ್ಪಷ್ಟವಾಗಿ ಹೇಳಿದ್ರೆ ಏನಂದ್ರೆ, ಆರಾಧನೆಯ ವಿಷಯದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ನಾವು ಅಲ್ಲಿ ಬಹಳ ದೊಡ್ಡ ಪ್ರಕಟಣೆಯನ್ನು ತಿಳ್ಕೊಳ್ತೇವೆ. ಏನಂದ್ರೆ, ನಾವು ಆರಾಧನೆಯನ್ನ ದೇವರಿಂದ ಕಲಿಬೇಕು, ದೇವರಿಂದ ನಾವು ತಿಳ್ಕೊಳ್ಬೇಕು. ಆತನ ತಿಳಿಸುವಂಥದ್ದು, ಆತನ ಅಪೇಕ್ಷಿಸುವಂಥದ್ದು. ಆರಾಧನೆಯ ವಿಷಯದಲ್ಲಿ ನಾನು ವರ್ಷಿಪ್ ಲೀಡರ್, ನಾನು ಮ್ಯೂಸಿಷಿಯನ್, ನಾನು ಸಿಂಗರ್, ನಾನು ಇದು ಅದು ಏನೇನೋ ಎಕ್ಸ್ಪೆಕ್ಟೇಷನ್ ಇಲ್ಲ. ಆತನು ಯಾವುದೇ ಹಾಡಿರಲಿ, ನಾವು ಮಾಡುವ ಯಾವುದೇ ಕಾರ್ಯವಿರಲಿ, ಅದರ ವಿಷಯದಲ್ಲಿ ಆತನ ಅಪೇಕ್ಷಿಸುವಂಥದ್ದು ಅಂದ್ರೆ ಆತ್ಮ ಭರಿತ ಆರಾಧನೆ. ಆತ್ಮ ಭರಿತ ಆರಾಧನೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಬಹಳ ಸ್ಪಷ್ಟವಾಗಿ ಕೆಲವು ವಿಷಯ ನಾವು ನೋಡೋಣ. ಆತ್ಮ ಭರಿತ ಆರಾಧನೆ ಎಂಬುದಾಗಿ ಹೇಳುವಾಗ ಮೊದಲನೆಯದು, ತಿರುಗಿ ನಾನು ಈ ಪಾಠದಲ್ಲಿ ಏನೇನು ಕಲಿಸ್ತೇನೆ ಎಂಬುವಂಥದ್ದನ್ನ ಮುಂದಾಗಿ ತಿಳಿಸ್ತೇನೆ, ಅದು ನಿಮಗೆ ಅನುಕೂಲವಾಗ್ತದೆ. ವಿಶೇಷವಾಗಿ ಮೊದಲನೇ ಭಾಗದಲ್ಲಿ ಆತ್ಮ ಭರಿತ ಆರಾಧನೆ ಎಂಬುದರ ಅರ್ಥ, ಯೇಸು ಸ್ವಾಮಿ ಆ ಮಾತುಗಳನ್ನು ಉಪಯೋಗಿಸಿದಾಗ ಯಾವ ಅರ್ಥದಲ್ಲಿ ಅವರು ಉಪಯೋಗಿಸಿದರು ಅದನ್ನು ನಾವು ತಿಳ್ಕೊಳ್ಬೇಕು. ಪರಿಶುದ್ಧಾತ್ಮ ಭರಿತ, ಆತ್ಮ ಭರಿತ ಅಥವಾ ಆತ್ಮನಿಂದ ಆರಾಧನೆ ಅಂತ ಹೇಳುವಾಗ, ವರ್ಷಿಪ್ ಇನ್ ದ ಸ್ಪಿರಿಟ್ ಅಂತ ಹೇಳುವಾಗ ನಾವು ಸ್ಪಷ್ಟವಾಗಿ ಅದರ ಅರ್ಥ ಮತ್ತು ದೇವರ ಅಪೇಕ್ಷೆ ಈ ವಿಷಯದ ಕುರಿತು ನಾವು ತಿಳ್ಕೊಳ್ಳೋಣ. ಎರಡನೇದಾಗಿ, ಆತ್ಮ ಭರಿತ ಆರಾಧನೆಯಲ್ಲಿ ಪರಿಶುದ್ಧ ಆತ್ಮನ ಪಾತ್ರವೇನು? ಪರಿಶುದ್ಧ ಆತ್ಮನ ಪಾತ್ರ. ನಾವು ವಿಶೇಷವಾಗಿ ಆತ್ಮಭರಿತ ಆರಾಧನೆಯ ವಿಷಯದಲ್ಲಿ ನಾವು ಯೋಚಿಸುವಾಗ ಆರಾಧನೆಯನ್ನ ಪ್ರೇರೇಪಿಸುವುದರಲ್ಲಿ ಮುಖ್ಯವಾಗಿ ಆ ಪಾತ್ರ ಯಾವ ವಿಷಯದಲ್ಲಿ ಅಂದ್ರೆ ಆರಾಧನೆಯನ್ನ ಪ್ರೇರೇಪಿಸುವುದರಲ್ಲಿ. ಆರಾಧನೆಯನ್ನ ಪ್ರೇರೇಪಿಸುವಲ್ಲಿ ಪರಿಶುದ್ಧಾತ್ಮನ ಪಾತ್ರವೇನು? ಮತ್ತು ಮೂರನೆಯದಾಗಿ ನಾವು ಯೋಚಿಸಲಿಕ್ಕಿರುವಂಥದ್ದು ಆರಾಧನೆಯಲ್ಲಿ ಪರಿಶುದ್ಧ ಆತ್ಮನ ಆರಾಧನೆಯಲ್ಲಿ ಮುಖ್ಯವಾಗಿ ಆರಾಧನೆಯಲ್ಲಿ ಪರಿಶುದ್ಧಾತ್ಮನ ನಡೆಸುವಿಕೆ. ಓಕೆ, ಬಹಳ ಇಂಪಾರ್ಟೆಂಟ್ ಅಂಶಗಳು ನಡೆಸುವಿಕೆ. ಓಕೆ, ಹೀಗೆ ಈ ಮೂರು ವಿಷಯಗಳನ್ನ ನಾವು ಈ ಪಾರ್ಟ್ನಲ್ಲಿ ಅಧ್ಯಯನ ಮಾಡ್ಲಿಕ್ಕಿದ್ದೇವೆ. ಇದು ಎರಡು ಪಾರ್ಟ್ ಆಗಿರುತ್ತದೆ, ಅದಕ್ಕೆ ನಿಮ್ ಗಮನಕ್ಕೆ ತರ್ತೇನೆ. ಮೊದಲನೆಯ ಪಾರ್ಟ್ನಲ್ಲಿ ನಾವು ಸಾಧ್ಯವಾದಷ್ಟು ಅದರ ಅರ್ಥ ಮತ್ತು ಆತ್ಮನ ಪಾತ್ರ ಪ್ರೇರೇಪಣೆಯಲ್ಲಿ ಆರಾಧನೆಯನ್ನು ಪ್ರೇರೇಪಿಸುವುದರಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಮತ್ತು ಎರಡನೆಯ ಭಾಗದಲ್ಲಿ ನಾವು ಪರಿಶುದ್ಧಾತ್ಮನ ಹೇಗೆ ಆರಾಧನೆಯನ್ನು ನಡೆಸ್ತಾನೆ, ಓಕೆ, ಅದನ್ನ ನಾವು ಯೋಚಿಸೋಣ. ಮೊದಲನೆಯದಾಗಿ ಈಗ ತಾನೇ ನಾನು ಪ್ರಸ್ತಾಪಿಸಿದಂತೆ ಆತ್ಮ ಭರಿತ ಆರಾಧನೆ, ಇದರ ಅರ್ಥ ಅಥವಾ ಇದರ ಮಹತ್ವ ನಾವು ಗಮನಿಸೋಣ. ಒಂದು ಮಹತ್ವದ ವಚನ ನಮಗೆ ಈ ವಿಷಯಕ್ಕೆ ಆಧಾರವಾಗಲಿಕ್ಕಾಗಿ ನಾವು ಸಾಮಾನ್ಯವಾಗಿ ವಾಕ್ಯ ಆಧಾರಿತವಾಗಿಯೇ ಈ ಅಧ್ಯಯನಗಳನ್ನು ಮಾಡ್ತಾ ಇದ್ದೇವೆ. ಯೋಹಾನನ ಸುವಾರ್ತೆ 4ನೇ ಅಧ್ಯಾಯ ಅದರ 23ನೇ ವಚನ ನೋಡೋಣ ಮತ್ತು 24ನೇ ವಚನ. ಮಾತಿನಲ್ಲಿ ಆತನು ಆರಾಧನೆಯ ವಿಷಯದಲ್ಲಿ ದೇವರ ಅಪೇಕ್ಷೆಯನ್ನ
ಇಲ್ಲಿ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳುತ್ತೇವೆ. ಈ ವಾಕ್ಯದಲ್ಲಿ ನಾವು ತಿಳ್ಕೊಳ್ಳುವಂತ ಅಂಶಗಳು ಏನು? ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಬೇಕಾದಂಥದ್ದು ಮೊದಲನೆಯದು, ದೇವರು ಸ್ವಭಾವದಲ್ಲಿ ತಿಳ್ಕೊಳ್ರಿ, ನೆನ್ಪಿಟ್ಕೊಳ್ರಿ, ದೇವರು ಆತ್ಮಸ್ವರೂಪನು. ದೇವರು ಆತ್ಮಸ್ವರೂಪನು. ಈ ಮಾತು ಆತ್ಮಸ್ವರೂಪನು ಅಂತ ಹೇಳಿ ನಾವು 24ನೇ ವಚನದಲ್ಲಿ ನೋಡಿದಾಗ ಆತ್ಮಸ್ವರೂಪನು ಅದು ಆತನ ಗುಣ, ಆತನ ಸ್ವಭಾವ, ಆತನ ಲಕ್ಷಣ. ದೇವರು ಆತ್ಮಸ್ವರೂಪನು. ಆ ಮಾತು ಹೇಳುವಾಗ ಆ ಆತ್ಮಸ್ವರೂಪನಾದ ದೇವರನ್ನ ಭೌತಿಕವಾದ ಒಂದು ನಿರ್ದಿಷ್ಟ ಸ್ಥಳಕ್ಕೆ, ಒಂದು ಫಿಸಿಕಲ್ ಸ್ಪೇಸ್ಗೆ ಆ ದೇವರನ್ನ ನಾವು ನಿರ್ಬಂಧಿಸುವುದಕ್ಕಾಗುವುದಿಲ್ಲ. ಮತ್ತು ಆತ್ಮಸ್ವರೂಪನು ದೇವರಾಗಿರುವುದರಿಂದ ಆತ್ಮಸ್ವರೂಪನಾದ ದೇವರನ್ನ ಯಾವುದೇ ಸ್ಥಳದಲ್ಲಿ ಯಾವುದೇ ಸಮಯದಲ್ಲಿ ನಾವು ಆರಾಧಿಸಬಹುದು. ಯಾಕೆ? ದೇವರು ಆತ್ಮಸ್ವರೂಪನು. ಆತನನ್ನ ಒಂದು ನಿರ್ದಿಷ್ಟ ಸ್ಥಳಕ್ಕೆ, ಒಂದು ನಿರ್ದಿಷ್ಟ ವಸ್ತುವಿಗೆ ದೇವರನ್ನ ಸೀಮಿತಗೊಳಿಸಲಿಕ್ಕೆ ಸಾಧ್ಯವಿಲ್ಲ. ಅದನ್ನೇ ಯೇಸು ಸ್ವಾಮಿ ಆರಾಧನೆಯ ವಿಷಯದಲ್ಲಿ ಮಾತನಾಡ್ತಾ ಇದ್ದಾಗ ತಿಳಿಸ್ತಾ ಇದ್ದಾರೆ. ಎರಡನೆಯದು ಬಹಳ ಸ್ಪಷ್ಟವಾಗಿ ಆ ವಚನ ನಾವು ನೋಡುವಾಗ ಆತನೇ ಹೇಳಿದ್ದು, ದೇವರು ಆರಾಧಕರನ್ನ ಹುಡುಕ್ತಾ ಇದ್ದಾನೆ. 23ನೇ ವಚನ ನೋಡ್ರಿ, ಅದನ್ನ ತಿರುಗಿ ನೋಡೋಣ. 23ನೇ ಅವರನ್ನ ಹುಡುಕ್ತಾ ಇದ್ದಾನೆ. ಯಾವ ರೀತಿಯಾಗಿ ಆರಾಧಿಸುವಂತವರು? ಸತ್ಯದಿಂದ ಆರಾಧಿಸುವಂತವರು. ಆತನನ್ನು ಆರಾಧಿಸುವಂತವರು ಆತನ ಸ್ವಭಾವದ ಪ್ರಕಾರ, ಆತನ ಸ್ವಭಾವ ಏನು, ಆತನ ಗುಣವೇನು? ಆತ್ಮಸ್ವರೂಪನಾದ ದೇವರು. ಆತ್ಮಸ್ವರೂಪನಾದ ದೇವರನ್ನ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವವರನ್ನ ದೇವರು ಹುಡುಕ್ತಾ ಇದ್ದಾನೆ. ನಮ್ಮ ಆ ಒಂದು ಆರಾಧನೆ ಬಾಹ್ಯ ಸಂಗತಿಗಳಿಂದ ಗುರುತಿಸಲ್ಪಡುವ ಆರಾಧನೆಗಿಂತ ಆತನು ಆತ್ಮ ಸಂಬಂಧವಾದ ಆರಾಧನೆಯನ್ನು ಹುಡುಕ್ತಾ ಇದ್ದಾನೆ. ಯಾಕಂದ್ರೆ ಆತನ ಆತ್ಮಸ್ವರೂಪನು. ಆತ್ಮಸ್ವರೂಪನಾದ ದೇವರು ಆತ್ಮ ಸಂಬಂಧವಾದ ಆರಾಧನೆಯನ್ನು ಹುಡುಕ್ತಾ ಯಾರಿಲ್ಲಿ ಆತ್ಮೀಕ ರೀತಿಯಲ್ಲಿ ಆರಾಧಿಸ್ತಾ ಇದ್ದಾರೆ. ಅಂತರ್ಯದ ಯಥಾರ್ಥ ಮನಸಾಕ್ಷಿಯಲ್ಲಿ ನಿಜವಾದ ಆರಾಧನೆ ಉಳ್ಳಂತವರು ಯಾರಿದ್ದಾರೆ? ಗಾಡ್ ಸೀಕ್ಸ್. ಬಹಳ ಸ್ಪಷ್ಟವಾದದ್ದು. ಮತ್ತು ಇಲ್ಲಿ ತಿಳ್ಕೊಳ್ಬೇಕಾದ ನಿಜವಾದ ಆರಾಧನೆ ಅಂತ ಹೇಳಿದ್ರೆ, ನಿಜವಾದ ಆರಾಧನೆ ಅದು ಇಲ್ಲಿ ನಾವು ನೋಡಿದ್ದು ಈ ವಚನಕ್ಕೆ ಸಂಬಂಧಪಟ್ಟಂತೆ ದೇವರು ಹುಡುಕುತ್ತಿದ್ದಾನೆ ಅಂತ ಹೇಳಿ ಹುಡುಕುತ್ತಿರುವ ದೇವರು ಏನನ್ನು ಹುಡುಕ್ತಿದ್ದಾನೆ? ಆತನು ಆರಾಧಕರನ್ನು ಹುಡುಕುತ್ತಿದ್ದಾನೆ. ಮೂರನೆಯದು ಇದೇ ವಚನದಲ್ಲಿ ನಾವು ಗುರುತಿಸಬೇಕು, ಸತ್ಯವಾದ ಆರಾಧನೆ. ಓಕೆ, ಸತ್ಯವಾದ ಆರಾಧನೆ. ಆತನು ಬಯಸುವಂಥದ್ದು ಸತ್ಯವಾದ ಆರಾಧನೆ. ಇದು ಕ್ಷಣ ಹೊತ್ತು ಯೋಚಿಸ್ರಿ. ಆತ್ಮಸ್ವರೂಪನಾಗಿರುವಂಥ ದೇವರು ಆತನನ್ನು ಆರಾಧಿಸುವಂತವರು ಆತ್ಮೀಕವಾಗಿ ಆರಾಧಿಸಬೇಕು ಎಂಬುವಂಥದ್ದು ಆತನ ಅಪೇಕ್ಷೆ. ಸತ್ಯವಾಗಿರುವ ದೇವರು, ನೆನ್ಪಿಟ್ಕೊಳ್ಳಿ, ದೇವರಲ್ಲಿ ಸತ್ಯ ಉಂಟು, ದೇವರಲ್ಲಿ ಸತ್ಯ ಉಂಟು. ಆತನು ಸತ್ಯ ಸ್ವರೂಪಿ. ಆತನಲ್ಲಿ ಮೋಸ ಇಲ್ಲ, ವಂಚನೆ ಇಲ್ಲ, ಆತನಲ್ಲಿ ಯಾವುದೇ ರೀತಿಯಾದಂಥ ಅನ್ಯಾಯವಿಲ್ಲ. ದೇವರು ಸತ್ಯವಂತನು. ಆತನು ಸುಳ್ಳು ಹೇಳುವ ಅವಶ್ಯಕತೆಯೂ ಇಲ್ಲ. ಆತನು ಮನುಷ್ಯನು ಅಲ್ಲ ಅಲ್ವಾ? ಸೊ ದೇವರು ಸುಳ್ಳು ಹೇಳುವುದಿಲ್ಲ. ಆತನು ಸತ್ಯ ಸ್ವರೂಪಿ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ನಾನೇ ಮಾರ್ಗ ಸತ್ಯವಾಗಿದ್ದೇನೆ. ಓಕೆ, ಸತ್ಯ, ದೇವರು ಸತ್ಯವಾಗಿದ್ದಾನೆ. ಸೊ ಸತ್ಯವಾಗಿರುವ ದೇವರು ನಿನ್ನ ಆರಾಧನೆಯನ್ನು ಕೂಡ ಸತ್ಯವಾಗಿ ಬಯಸ್ತಾನೆ. ನಾಟಕ ಅಪೇಕ್ಷಿಸ್ತಾ ಇಲ್ಲ, ಕಪಟಿಯಾಗಿ ಶೋ ಮಾಡುವುದನ್ನು ಅಪೇಕ್ಷಿಸ್ತಾ ಇಲ್ಲ.
ದೇವರು ಆರಾಧನೆಯನ್ನು ಬಯಸುವಾಗ ಸತ್ಯವಾದ ಬಹಳ ವಿಶೇಷವಾಗಿ ಯೋಚಿಸಬೇಕು. ಸೊ ಯೇಸು ಸ್ವಾಮಿ ಹೇಳಿದ ಇನ್ನೊಂದು ಅಂಶ ಆ ವಚನದಲ್ಲಿ ನಾವು ನೋಡುವಾಗ ಆ ಸಮಯ, ಆ ವಚನ ತಿರುಗಿ ನೋಡೋಣ್ರಿ. ಆ ಸಮಯ ಇನ್ಫ್ಯಾಕ್ಟ್ ಬಹಳ ಸ್ಪಷ್ಟವಾಗಿ ಆ ವಚನ ನೋಡೋಣ ತಿರುಗಿ. ಆ ನಾಲ್ಕು ಇಪ್ಪತ್ತ ವಚನ ನೋಡ್ರಿ, ವಚನ ನೋಡ್ರಿ. ಕಾಲ, ಈ ರೀತಿಯಾದ ಆರಾಧನೆಯ ಕಾಲ ಬಂದಿದೆ ಬಂದಿದೆ. ಮೊದಲಿನ ಆರಾಧನೆಯಲ್ಲಿ ಸಂಪ್ರದಾಯಗಳಿದ್ದವು, ಆಚರಣೆಗಳಿದ್ದವು, ಅನೇಕ ರೀತಿಯಾದಂತಹ ಬಾಹ್ಯ ಸಂಗತಿಗಳೆಲ್ಲ ಇದ್ದವು. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ಆತ್ಮ ಸ್ವರೂಪನಾದ ದೇವರನ್ನ, ಸತ್ಯ ಸ್ವರೂಪನಾದ ದೇವರನ್ನ, ಯಾವ ದೇವರು ಆರಾಧನೆಯನ್ನು ಹುಡುಕುತ್ತಿರುವಂತ ದೇವರು, ಯಾರು ನನ್ನನ್ನ ಆರಾಧಿಸ್ತಾ ಇದ್ದಾರೆ ಅಂತ ಅವರನ್ನ ಹುಡುಕುತ್ತಿರುವ ದೇವರು, ಸತ್ಯವಾದ ಸತ್ಯ ಸ್ವರೂಪಿ ದೇವರು, ಸತ್ಯವಾಗಿ ಆತನನ್ನು ಆರಾಧಿಸುವವರನ್ನ ಆತನು ಬಯಸ್ತಾನೆ. ಸತ್ಯವಾದ ಆರಾಧನೆಯನ್ನ, ಇಂಥ ಆರಾಧನೆಯ ಕಾಲ ಯೇಸು ಸ್ವಾಮಿ ಹೇಳ್ತಾರೆ, ತಾವು ಆತನು ಬಂದಿರುವಲ್ಲಿ ಆತನ ಮುಖಾಂತರವಾಗಿ ಈ ಆರಾಧನೆಯ ಕಾಲ ಬಂದಿದೆ ಬಂದಿದೆ. ವಾವ್, ಬಂದಿದೆ. ಇನ್ನು ನಾವು ಇದಕ್ಕಾಗಿ ವೇಟ್ ಮಾಡುವ ಅವಶ್ಯಕತೆ ಇಲ್ಲ. ಸೊ ಯಾವಾಗಾದ್ರೂ ಆತ್ಮೀಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಸತ್ಯ ಮತ್ತು ಆತ್ಮದಿಂದ ಆರಾಧಿಸುವಂತ ಕಾಲ ಬಂದಿದೆ. ಇಟ್ಸ್ ಕಮ್. ಯೇಸು ಸ್ವಾಮಿ ಹೇಳಿದ ಮಾತಿದು, ಈಗ ಬಂದಿದೆ, ಮುಂದೆ ಬರ್ತದೆ. ಯೇಸು ಸ್ವಾಮಿಯ ಮುಖಾಂತರ ಅದು ಬಂದಿದೆ. ಸೊ ಈ ವಚನ ಸ್ವಲ್ಪ ಯೋಚಿಸಬೇಕಾದಂಥದ್ದು, ಇಲ್ಲಿ ನಾವು ಗುರುತಿಸಬೇಕಾದಂತ ಇನ್ನೊಂದು ಅಂಶ ಏನಪ್ಪ ಅಂತಂದ್ರೆ, ಯೇಸು ಸ್ವಾಮಿ ಆ ಸ್ತ್ರೀಗೆ, ಆ ಬಾವಿಯ ಬಳಿಯಲ್ಲಿದ್ದ ಸಮಾರಿಯ ಸ್ತ್ರೀಗೆ ಹೇಳಿದ್ದು, ದೇವರು ಹೊಸ ತರದ ಆರಾಧನೆಯನ್ನು ಬಯಸ್ತಾ ಇದ್ದಾನೆ, ನೆನ್ಪು ಮಾಡ್ಕೊಳ್ಳೋಣ. ಓಕೆ, ಇಷ್ಟು ದಿವಸ ನೀವು ದಾವಿದನಂತೆ ಹಾಡಿ ಕುಣಿದೆ, ಇಷ್ಟು ದಿವಸ ನಾವು ಅದು ಇದು ಏನೇನೋ ಹಳೆ ಒಡಂಬಡಿಕೆ ಏನೆಲ್ಲ ಆರಾಧನೆಯ ವಿಧಾನಗಳಿದ್ವಲ್ಲ ಅದೆಲ್ಲ ದೇವರು ನೋಡಿದ್ದಾನೆ. ಓಕೆ, ಆದ್ರೆ ಈಗ ಆತನು ಹೊಸ ಆರಾಧನೆಯನ್ನು ಬಯಸ್ತಾ ಇದ್ದ. ವಚನ ಹೇಳ್ತದ, ಸ್ಪಷ್ಟವಾಗಿ ಹೇಳ್ತದ್ರಿ. ಓಕೆ, ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಆತನ ಜನರು ಈ ರೀತಿಯಾದ ಆರಾಧನೆ ಮಾಡಬೇಕೆಂದು ಆತನು ಬಯಸ್ತಾ ಇದ್ದಾನೆ. ಸಂಪ್ರದಾಯ ಆಧಾರಿತ ಆರಾಧನೆ ಅಲ್ಲ, ಆಚರಣೆಯಾಗಿ ಆರಾಧಿಸುವಂತದ್ದಲ್ಲ ಆತನು ಬಯಸುವಂತ ಆರಾಧನೆ. ಕೇವಲ ಯಹೂದ್ಯರು ಮಾತ್ರ, ಲೇವಿಯರು ಮಾತ್ರ, ಆ ವರ್ಷಿಪ್ ಬ್ಯಾಂಡ್, ವರ್ಷಿಪ್ ಟೀಮ್ ಅವರು ಮಾತ್ರ ಆರಾಧಿಸುವಂತದ್ದಲ್ಲ. ನೆನಪಿದೆಯಾ, ನೀವು ಕೀರ್ತನೆಗಳನ್ನು ಓದುವಾಗ ಗಮನಿಸ್ತೀರಿ, ಕೆಲವೊಂದು ನಿರ್ದಿಷ್ಟ ಹಾಡುಗಳನ್ನು ಬರೆಯುವವರು, ಹಾಡುಗಳನ್ನು ಹಾಡುವವರು, ಸಂಗೀತ ವೃಂದ, ಅವೆಲ್ಲ ಇತ್ತು ಹಳೆ ಒಡಂಬಡಿಕೆ, ಅದು ಈಗಲೂ ನಡೀತಾ ಇದೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಆ ಹಳೆಯ ಆ ಒಂದು ನಿರ್ದಿಷ್ಟ ಜನಾಂಗಕ್ಕೆ, ನಿರ್ದಿಷ್ಟ ಗುಂಪಿಗೆ, ನಿರ್ದಿಷ್ಟ ಜಾತಿಯವರಿಗೆ, ನಿರ್ದಿಷ್ಟ ಗೋತ್ರದವರಿಗೆ ಅವರು ಆರಾಧಿಸಬೇಕನ್ನುವಂಥ ಲೇವಿ ಕುಲದವರು ಇಲ್ಲ. ಆ ಸಮಯ ಮುಗಿದು ಹೋಗಿದೆ, ಈಗ ಹೊಸ ತರದ ಆರಾಧನೆ, ಹೊಸ ತರದ ಆರಾಧನೆ. ನಿರ್ದಿಷ್ಟ ಸ್ಥಳಕ್ಕಲ್ಲ, ನಿರ್ದಿಷ್ಟ ಜನರಿಗಲ್ಲ, ಅಥವಾ ನಿರ್ದಿಷ್ಟ ಒಂದು ಗುಂಪಿಗಲ್ಲ. ಓಕೆ,
ಹೇಗೆ ಆರಾಧನೆ? ವಾಕ್ಯ ತಿಳಿಸುವಂತೆ ಹೃದಯ ತುಂಬಿದ ಆರಾಧನೆ. ಓಕೆ, ಬುದ್ಧಿ ತುಂಬಿದ ಆರಾಧನೆ ಅಲ್ಲ, ಹೃದಯ ತುಂಬಿದ ಆರಾಧನೆ. ಬುದ್ಧಿ ತುಂಬಿದ ಆರಾಧನೆ ಅಂದ್ರೆ ಏನು? ಪಿಚ್ ಕರೆಕ್ಟ್ ಐತಾ? ಟ್ಯೂನ್ ಕರೆಕ್ಟ್ ಆಗೈತಾ? ಓಕೆ, ಪಿಚ್ ಕರೆಕ್ಟ್ ಐತಾ, ಟ್ಯೂನ್ ಕರೆಕ್ಟ್ ಐತಾ, ಲಯ ಕರೆಕ್ಟ್ ಐತಾ, ಸ್ವರ ಕರೆಕ್ಟ್ ಐತಾ, ಧ್ವನಿ ಕರೆಕ್ಟ್ ಐತಾ? ಯೇಸು ಸ್ವಾಮಿ ಹೇಳಿದ ಆರಾಧನೆ ಏನ್ ಗೊತ್ತಾ? ಹೃದಯ ಕರೆಕ್ಟ್ ಐತಾ, ಆತ್ಮ ಕರೆಕ್ಟ್ ಐತಾ, ನಿನ್ನ ಆತ್ಮ ಆರಾಧನೆಯಲ್ಲಿ, ನಿನ್ನ ಆತ್ಮ ಆರಾಧನೆಯಲ್ಲಿ ನಿನ್ನ ಆ ಒಂದು ಸತ್ಯವಾಗಿ ಆರಾಧಿಸ್ತಾ ಇದೆ. ದಟ್ ಈಸ್ ಇಂಪಾರ್ಟೆಂಟ್. ಅದನ್ನ ಆತನ ಹುಡುಕ್ತಾ ಇದ್ದಾನೆ. ಈ ಆರಾಧನೆಯನ್ನ ಆತನು ಅಪೇಕ್ಷಿಸುತ್ತಾನೆ. ಈ ರೀತಿಯಾದ ಆರಾಧನೆ ಆತನು ಪ್ರೇರೇಪಿಸುತ್ತಾನೆ ಮತ್ತು ನಡೆಸುತ್ತಾನೆ. ಬಹಳ ಇಂಟ್ರೆಸ್ಟಿಂಗ್. ಹೆಂಗೆ ಪರಿಶುದ್ಧಾತ್ಮನು ಆರಾಧನೆಯನ್ನು ನಡೆಸ್ತಾನೆ? ನಾವು ವರ್ಷಿಪ್ ಲೀಡರ್ ಯಾರಂತ ತಿಳ್ಕೊಂಡಿದ್ದೀರಿ? ಅಧ್ಯಯನ ಮಾಡುವಾಗ ಗೊತ್ತಾಗ್ತದೆ ನಿಮ್ಗೆ, ಬಹಳ ಸ್ಪಷ್ಟವಾಗಿ ಇದನ್ನು ತಿಳ್ಕೊಳ್ಳಿಕ್ಕಿದ್ದೇವೆ, ಆರಾಧನೆಯಲ್ಲಿ ನಿಜವಾದ ವರ್ಷಿಪ್ ಲೀಡರ್ ಯಾರು ಅಂತ ಹೇಳಿ. ಸೊ ಬಹಳ ಅದ ಗುರುತಿಸೋಣ, ಇದನ್ನ ಬಹಳ ಸ್ಪಷ್ಟವಾಗಿ ಗುರುತಿಸೋಣ. ಇದನ್ನ ವಾಕ್ಯದ ಆಧಾರವಾಗಿ ನಾವು ಗುರುತಿಸಿಕೊಳ್ಳೋಣ. ಇದನ್ನ ನಿಜವಾದ ಆರಾಧನೆ, ಸತ್ಯವಾದ ಆರಾಧನೆ, ಆತನು ಬಯಸುವಂತ ಆರಾಧನೆ, ಅದು ಆತ್ಮೀಕ ಆರಾಧನೆ. ಮನುಷ್ಯನ ಆತ್ಮ ದೇವರ ಆತ್ಮನೊಂದಿಗೆ ಸಂಬಂಧ ಹೊಂದಿ, ಅಲ್ಲಿ ಮನುಷ್ಯನ ಆತ್ಮ ದೇವರ ಆತ್ಮನ ಎದುರುಗಡೆ, ದೇವರ ಆತ್ಮನಿಗೆ, ಆತ್ಮಸ್ವರೂಪಿಯಾದ ದೇವರಿಗೆ ಆರಾಧಿಸುವಂಥದ್ದು, ಅದು ನಿಜವಾದ ಪ್ರೀತಿ ಆಧಾರಿತವಾದದ್ದು. ನಿಜವಾದ ಪ್ರೀತಿ ಆಧಾರಿತವಾದದ್ದು ಅದು. ದೇವರು ತನ್ನ ಜನರಿಗೂ ಮಧ್ಯದಲ್ಲಿರುವಂತಹ ನಿಜವಾದ ಪ್ರೀತಿ ಆಧಾರಿತವಾದದ್ದು. ಪ್ರಿಯರೇ, ನಾವು ಕೂಡಿ ಬರುವಾಗ ಇದೆಲ್ಲ ಡ್ರಾಮಾ, ಬೇರೆ ಬೇರೆ ಡ್ರಾಮಾ ಮಾಡಬಹುದು. ಕೈ ಹತ್ತು, ಜೋರಾಗಿ ಹಾಲೆಲೂಯಾ ಹೇಳು, ಎಲ್ಲ ಮಾಡಬಹುದು. ಆದರೆ ಹೃದಯದಲ್ಲಿ ಏನಾಗ್ತಾ ಇದೆ? ದ್ವೇಷ. ಹೃದಯದಲ್ಲಿ ಏನಾಗ್ತಾ ಇದೆ? ಸಿಟ್ಟು. ಆರಾಧನೆಯಲ್ಲಿಯೇ ಇಲ್ಲ, ಸುಮ್ಮನೆ ಎಲ್ಲ ಪಾಸ್ಟರ್ ಹೇಳ್ತಾರೆ ಅಥವಾ ವರ್ಷಿಪ್ ಲೀಡರ್ ಹೇಳ್ತಾರೆ, ಹಾಲೆಲೂಯಾ ಹಾಲೆಲೂಯಾ ಹೇಳೋಣ. ಒಳಗೇನಾಗ್ತಾ ಇದೆ? ಹಲಿಲ್ವೆ ಹೇಳಾತಿಲ್ಲ, ಹಲ್ ಕಡೆಯತೀನಿ. ಹಂಗೆ ಆರಾಧನೆ ಮಾಡುವಾಗ ಒಂದು ಹೇಳುವಂಥದ್ದು ಒಂದು, ಮಾಡುವಂಥದ್ದು ಒಂದು. ಸೊ ಎಚ್ಚರಿಕೆಯಿಂದಿರೋಣ. ಆತ್ಮ ಸ್ವರೂಪನಾದ ದೇವರು ಆರಾಧಕರನ್ನು ಹುಡುಕ್ತಿದ್ದಾರೆ. ಸತ್ಯವಾದ ಆರಾಧನೆ, ಇಂಥ ಆರಾಧನೆಯ ಕಾಲ ಬಂದಿದೆ. ಯೇಸು ಸ್ವಾಮಿಯ ಮುಖಾಂತರವಾಗಿ, ಸಂಪ್ರದಾಯಗಳ ಆಧಾರಿತವಾದದಲ್ಲ. ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕದಾದ ಆರಾಧನೆ ಬಯಸ್ತಾ ಇದ್ದಾನೆ. ಅದನ್ನು ನಾವು ನೋಡೋಣ. ಆದರೆ ಈ ಶಬ್ದ ಏನಿದೆಯಲ್ಲ, ಆತ್ಮನಲ್ಲಿ ಆರಾಧನೆ. ಸೊ ಈ ಆತ್ಮನಲ್ಲಿ ಆರಾಧನೆ ಅಂತ ಹೇಳುವಾಗ ಅದರ ಅರ್ಥವೇನು? ದೇವರು ಏನ್ ಬಯಸ್ತಾನೆ ನೋಡಿದೆವು. ದೇವ್ರೇನು ಬಯಸ್ತಾನೆ ನೋಡಿದನು. ಆತ್ಮಸ್ವರೂಪನಾದ ದೇವರು, ಹುಡುಕುತ್ತಿರುವ ದೇವರು, ಸತ್ಯವಾದ ಆರಾಧನೆ ಬಯಸ್ತಿರುವಂತ ದೇವರು, ಅದರ ಕಾಲ ಈಗಾಗಲೇ ಬಂದಿದೆ ಅಂತ ಹೇಳಿರುವಂತ ದೇವರು. ಆದ್ರೆ ಅರ್ಥವೇನು? ಆತ್ಮನಿಂದ ಆತ್ಮ ಭರಿತ ಆರಾಧನೆಯ ಅರ್ಥವೇನು? ಆ ಶಬ್ದದ ಅರ್ಥವೇನು? ವಾಟ್ ಡು ವಿ ಮೀನ್ ಬೈ ಯೂಸಿಂಗ್ ದ ವರ್ಡ್ ವರ್ಷಿಪ್ ಇನ್ ದ ಸ್ಪಿರಿಟ್? ಸೊ ಇದಕ್ಕೆ ಎರಡು ಸಾಧ್ಯತೆಗಳು ನಾವು ಗುರುತಿಸಬಹುದು. ಓಕೆ, ಆತ್ಮನಿಂದ ಆರಾಧನೆ ಅಂತ ಹೇಳುವಾಗ ಎರಡು ಸಾಧ್ಯತೆಗಳನ್ನು ನಾವು ಗಮನಿಸಬಹುದು. ಇಲ್ಲಿ ಆತ್ಮಭರಿತ ಆರಾಧನೆ, ಆತ್ಮನಿಂದ ಆರಾಧನೆ ಇವೆಲ್ಲ ಶಬ್ದ ಉಪಯೋಗಿಸುವಾಗ ಪಾಸಿಬಿಲಿಟಿ ಏನಪ್ಪ ಅಂತಂದ್ರೆ, ಒಂದು ಆತ್ಮ ಅಂತ ಉಪಯೋಗಿಸುವಾಗ ಫಸ್ಟ್ ಮನುಷ್ಯನ ಆತ್ಮ, ಎರಡನೇದು ದೇವರ ಆತ್ಮ. ಆತ್ಮಿಕ ಆರಾಧನೆ, ಆತ್ಮಭರಿತ ಆರಾಧನೆ ಅಂತ ಹೇಳುವಾಗ ಇದರ ಸಾಧ್ಯತೆಯನ್ನು ನಾವು ಗಮನಿಸೋಣ. ಆತ್ಮೀಕ ಆರಾಧನೆ, ಮನುಷ್ಯನ ಆತ್ಮವೋ ದೇವರ ಆತ್ಮವೋ? ಯಾಕಂದ್ರೆ ಮನುಷ್ಯನಿಗೂ ಕೂಡ ಆತ್ಮ ಉಂಟು. ಮನುಷ್ಯನನ್ನ ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ತನ್ನ ಸ್ವರೂಪದಲ್ಲಿ ಉಂಟು ಮಾಡಿರುವುದರಿಂದ ಆತನು ಆ ವಿಶೇಷವಾಗಿ ನಮ್ಮ ಈ ಒಂದು ವಾಕ್ಯದ ಆಧಾರವಾಗಿ ನಾವು ನೋಡುವಾಗ ಬಹಳ ಸ್ಪಷ್ಟವಾಗಿ ಅದು ಈ ಅರ್ಥ, ಈ ವಚನದ ಅರ್ಥದ ಪ್ರಕಾರ, ನಾವು ಯೋಹಾನ 4 ನೋಡಿದ್ದೇವಲ್ಲ, ಆ ಅರ್ಥದ ಪ್ರಕಾರ ಇಟ್ ಕ್ಯಾನ್ ಬಿ ಹೋಲಿ ಸ್ಪಿರಿಟ್, ದೇವರ ಆತ್ಮನಾಗಿರ್ಬೋದು, ಅಥವಾ ಇಟ್ ಕ್ಯಾನ್ ಬಿ ಹ್ಯೂಮನ್ ಸ್ಪಿರಿಟ್. ಸ್ವಭಾವ ಕೂಡ. ಓಕೆ, ಇನ್ಫ್ಯಾಕ್ಟ್
ಮಾನವನ ಒಂದು ವೇಳೆ ಯಾವುದು ಸ್ವಭಾವ ಸ್ವಭಾವಗಳಿಂದ ಇದು ಸಾಧ್ಯ. ಸೊ ನಾವು ಪ್ರತಿ ಸಾರಿ ಈ ಶಬ್ದ ಉಪಯೋಗಿಸುವಾಗ ಬೈಬಲ್ನಲ್ಲಿ ಈ ಶಬ್ದ ಉಪಯೋಗಿಸುವಾಗ ಅರ್ಥವೇನು? ಓಕೆ, ಈಚ್ ಟೈಮ್ ಪ್ರತಿ ಸಾರಿ ಈ ಶಬ್ದ ಉಪಯೋಗಿಸಲ್ಪಡುವಂಥ ಸಮಯದಲ್ಲಿ ನಾವು ಆ ಶಬ್ದ ಅರ್ಥ ಮಾಡಿಕೊಳ್ಳುವುದಕ್ಕೆ ಆ ವಚನದ ಸಂದರ್ಭ ನಾವು ನೋಡಬೇಕು, ಆ ವಚನದ ಸಂದರ್ಭ ನಾವು ನೋಡಬೇಕು ಅಲ್ವಾ. ಸೊ ಆ ಸಂದರ್ಭ ನೋಡಿ ಅದರ ಆಧಾರವಾಗಿ ಅರ್ಥವನ್ನ ನಾವು ಗಮನಿಸಲಿಕ್ಕೆ ಸಾಧ್ಯ, ಹೌದಾ? ಸೊ ಹಾಗಿದ್ರೆ ಕೆಲವೊಂದು ಸಾರಿ ಈ ಯೋಹಾನ 4 ಅದ ವಚನ ನೋಡೋಣ ಪ್ರಿಯರೇ, ಮತ್ತೆ 23ನೇ ವಚನ ಮತ್ತು 24ನೇ ವಚನ. ಇಂಗ್ಲಿಷ್ ನಲ್ಲಿ ಸ್ಮಾಲ್ ಎಸ್, ಕೆಲವೊಂದ್ಸಾರಿ ದೊಡ್ಡ ಎಸ್. ಏನಿದು ಎಸ್ ಎಸ್ ಗದ್ದಲ ಏನು ನೋಡ್ಬೇಕು, ತಿಳ್ಕೊಳ್ಬೇಕು. ಯಾಕಂದ್ರೆ ಈ ಭಾಷಾಂತರದಲ್ಲಿ ಇಂಗ್ಲಿಷ್ ನಲ್ಲಿ ಆಗಿದೆ, ಕನ್ನಡದಲ್ಲಿ ಗೊತ್ತಾಗೋದಿಲ್ಲ. ಕನ್ನಡದಲ್ಲಿ ಅದರ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಆತ್ಮ ಅಂತಂದ್ರೆ ಯಾವ ಆತ್ಮ? ಮನುಷ್ಯನ ಆತ್ಮ, ದೇವರ ಆತ್ಮ, ಆತ್ಮ ಸ್ವರೂಪಿ ದೇವರು. ಸೊ ಹೇಗೆ ಇದನ್ನ ನಾವು ತಿಳ್ಕೊಳ್ಬೇಕು, ಅರ್ಥ ಮಾಡಿಕೊಳ್ಬೇಕು? ಕೆಲವರು ಈ ಎಸ್ ಈ ಆತ್ಮ ಅನ್ನುವಂಥದ್ದು ಕನ್ನಡದ ಅರ್ಥದಂತೆ ದೇವರಾತ್ಮನು ಅಂತ ಅರ್ಥ ಮಾಡ್ಕೊಳ್ಬಹುದು, ಅಥವಾ ಮನುಷ್ಯನ ಆತ್ಮನು ಅಂತ ಅರ್ಥ. ನಾವು ಯಾಕೆ ಹೇಳ್ತಾ ಇದ್ದೇವೆ, ಯಾಕಂದ್ರೆ ಕೆಲವರು ಈ ರೀತಿಯಾದ ವಾದ ಮಾಡುವಂಥದ್ದುಂಟು. ಈ ರೀತಿಯಾದಂಥ ವಾದ ಮಾಡುವಂಥದ್ದು ಆತ್ಮ ಭರಿತ ಆರಾಧನೆಯಲ್ಲಿ ನಾವು ಆತ್ಮೀಕ ರೀತಿಯಲ್ಲಿ ಆತ್ಮೀಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆತನನ್ನು ಆರಾಧಿಸಬೇಕು ಅಂತ ಹೇಳುವಾಗ ಆತನ ಒಂದು ಅಪೇಕ್ಷೆ ಏನಂದ್ರೆ ನಾವು ಆತನನ್ನು ಆರಾಧಿಸುವಾಗ ಆತ್ಮ ಸ್ವರೂಪಿಯಾದ ದೇವರನ್ನು ಆರಾಧಿಸುವಾಗ ರೈಟ್ ನೆನಪಿದೆಯಲ್ಲ, ದೇವರಾತ್ಮ ಸ್ವರೂಪಿ. ಇನ್ನೊಂದು ಕಡೆ ಮನುಷ್ಯನನ್ನ ಕೂಡ ನಾವು ಮೂರು ಭಾಗವಾಗಿ ಗುರುತಿಸಿದ್ದೇವೆ. ಮನುಷ್ಯನ ಆತ್ಮ, ಪ್ರಾಣ, ಮೂರನೇದು ಶರೀರ, ಸ್ಪಿರಿಟ್, ಸೋಲ್, ಬಾಡಿ. ಸೊ ಕೆಲವರ ವಾದದ ಪ್ರಕಾರ ಆ ಶಬ್ದದ ಅರ್ಥ ದೇವರ ಆತ್ಮನ ಆಧಾರಿತವಾಗಿ ಆತ್ಮನಲ್ಲಿ ಆರಾಧಿಸಬೇಕು, ಕೆಲವರ ವಾದದ ಪ್ರಕಾರ ಮನುಷ್ಯನ ಆತ್ಮ ಆಧಾರಿತವಾಗಿ ಅರ್ಥ ಮಾಡಿಕೊಳ್ಳಬೇಕು. ಸೊ ನಾವೇನ್ ಮಾಡೋಣ ಅಂದ್ರೆ ಈ ಎರಡನ್ನ ಎರಡೂ ತರದ ಆರಾಧನೆಯಾಗಿ ನಾವು ನೋಡೋಣ. ಓಕೆ, ಸೊ ಮೊದಲನೆಯದಾಗಿ ಮನುಷ್ಯನ ಆತ್ಮ ಆಧಾರಿತ ಆರಾಧನೆ. ಇದು ಒಂದು ವೇಳೆ ದೇವರ ಆತ್ಮನ ಆಧಾರಿತ ಆರಾಧನೆ ಅಲ್ರಿ ಇದು, ಇದು ಮನುಷ್ಯನ ಆತ್ಮ ಅಂತರಾತ್ಮದಿಂದ ನಾವು ಆರಾಧಿಸಬೇಕು ಎಂಬುದಾಗಿದ್ರೆ ಮಾನವ ಆತ್ಮ ಆಧಾರಿತ ಆರಾಧನೆ, ಮಾನವನ ಆತ್ಮ ಆಧಾರಿತ ಆರಾಧನೆ ಆರಾಧನೆ. ಇದು ಯೋಚಿಸಬೇಕಾದಂತ ಅಂಶ. ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ ಏನಂದ್ರೆ ನಮ್ಮ ಹೃದಯ
ನಮ್ಮ ಅಂತರಾತ್ಮ ದೇವರನ್ನು ಆರಾಧಿಸಬೇಕು. ಮಾನವ ಆತ್ಮ ಆಧಾರಿತ ಆರಾಧನೆ ಅಂದರೆ ದೇವರ ಅಪೇಕ್ಷೆ ಏನಂದರೆ ನಮ್ಮ ಅಂತರ್ಯದಿಂದ, ನಮ್ಮ ಯಥಾರ್ಥತೆಯಿಂದ, ನಮ್ಮ ಅಂತರ್ಯದ ಸತ್ಯದಿಂದ ನಾವು ಆತನನ್ನು ಆರಾಧಿಸಬೇಕು. ನಮ್ಮ ಆತ್ಮ ಪ್ರೀತಿಯಿಂದ, ನಮ್ಮ ಆತ್ಮ ನಂಬಿಕೆಯಿಂದ ದೇವರನ್ನು ದೃಷ್ಟಿಸಿ ಆರಾಧಿಸಬೇಕು. ಯಾಕಂದರೆ ಆತನ ಆತನು ಆತ್ಮಸ್ವರೂಪಿ ಆಗಿರೋದ್ರಿಂದ, ಆ ರೀತಿಯಾದ ಆರಾಧನೆ ನಾವು ಮಾಡಬೇಕು. ಸತ್ತ ಸಂಪ್ರದಾಯಗಳ ಆಧಾರಿತ ಆರಾಧನೆ ಅಲ್ಲ, ಆದರೆ ಒಂದು ಸಂಬಂಧ ಆಧಾರಿತವಾದ ಆರಾಧನೆ. ಮತ್ತು ಯಾವುದೇ ಒಂದು ವಸ್ತುವಿಗೆ ಆರಾಧನೆ ಅಲ್ಲ, ಜೀವವುಳ್ಳ ದೇವರಿಗೆ ಆರಾಧನೆ. ಮನುಷ್ಯನು ದೇವರೊಂದಿಗೆ ಮಾಡುವ ಆರಾಧನೆ ಸಂಪ್ರದಾಯ ಆಧಾರಿತವಾದದಲ್ಲ. ಮನುಷ್ಯನು ಮಾಡುವ ಆರಾಧನೆ ಹೃದಯದಿಂದ, ಪ್ರೀತಿಯಿಂದ, ದೇವರೊಂದಿಗೆ ಹೊಂದಿರುವ ಸಂಬಂಧದಿಂದ ಅವನು ದೇವರನ್ನು ಆರಾಧಿಸಬೇಕು. ಓಕೆ, ಸೊ ಇದು ಮೊದಲನೆಯ ಅಂಶ. ಮನುಷ್ಯನಿಗೆ ಇದು ಮಾನವ ಆತ್ಮ ಆಧಾರಿತ ಅಂತ ಒಂದು ವೇಳೆ ವಾದ ಹೇಳಿದರೆ ಆ ರೀತಿಯಾಗಿ ನಾವು ಗುರುತಿಸಬಹುದು. ಹಾಗಾದರೆ ಆತ್ಮನಿಂದ ಆರಾಧನೆ ಅಂದರೆ ಏನು? ಪರಿಶುದ್ಧ ಆತ್ಮನಿಂದ, ಆರಾಧನೆ ಅಂತಂದ್ರೆ ಏನು? ಇದು ಸ್ವಲ್ಪ ನೋಡಿಕೊಳ್ಳೋಣ. ಓಕೆ, ಸ್ವಲ್ಪ ನೋಡಿಕೊಳ್ಳೋಣ. ಏನು ಪ್ರಿಯರೇ, ಪರಿಶುದ್ಧಾತ್ಮನಿಂದ ಆರಾಧನೆ ಅಂತ ಹೇಳುವಾಗ ಈ ಎರಡನೇ ಅರ್ಥ, ಇದು ದೇವರಾತ್ಮನಿಂದ ಪ್ರೇರೇಪಿಸಲ್ಪಟ್ಟ ಆರಾಧನೆ ಅಂತಾಗಿ ಹೇಳಿದರೆ, ಇದು ಪರಿಶುದ್ಧಾತ್ಮನಿಂದ ಪ್ರೋತ್ಸಾಹಿಸಲ್ಪಟ್ಟ, ಪರಿಶುದ್ಧಾತ್ಮನಿಂದ ಪ್ರೇರೇಪಿಸಲ್ಪಟ್ಟ, ಪರಿಶುದ್ಧಾತ್ಮನಿಂದ ನಡೆಸಲ್ಪಡುವ ಆರಾಧನೆ. ಇದನ್ನು ನಾವು ಸ್ವಲ್ಪ ವಿವರವಾಗಿ ನೋಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಮಾತು ಹೇಳಿ ಇಲ್ಲಿ ಮುಂದೆ ಸಾಗ್ತೇನೆ. ಸೊ ಪ್ರಿಯರೇ, ಸತ್ಯದಿಂದ, ಆತ್ಮನಿಂದ ಅಂತ ಹೇಳುವಾಗ ದೇವರ ಆತ್ಮನಿಂದ ಮತ್ತು ಸತ್ಯದಿಂದ ಅನ್ನುವಂಥ ಆ ಒಂದು ಮಾತು. ಫಿಲಿಪ್ಪಿ ಪತ್ರಿಕೆ 3:3 ನೋಡ್ರಿ. ಹಲ್ಲೆಲೂಯಾ. ಸೊ ಆರಾಧನೆ ವಚನಕ್ಕೆ ಹೋಗೋಣ. ಹೇಳಿಕೊಳ್ತಾ ಇದ್ದಾನೆ, ವಿ ಆರ್ ದೋಸ್ ಹೂ ಲೆಟ್ ದ ಸ್ಪಿರಿಟ್ ಆಫ್ ಗಾಡ್ ಯುನೋ ನಮ್ಮನ್ನ ನಡೆಸುವಂತ ನಮ್ಮ ಆರಾಧನೆಯ ಬಲ ಪರಿಶುದ್ಧಾತ್ಮನು, ನಮ್ಮ ಆರಾಧನೆಯಲ್ಲಿ ನಡೆಸುವವನು ಪರಿಶುದ್ಧಾತ್ಮನಾಗಿರಬೇಕು, ನಮ್ಮ ಆರಾಧನೆಯ ಪ್ರತಿ ಕಾರ್ಯ ಪರಿಶುದ್ಧಾತ್ಮ ಪ್ರೇರಿತವಾಗಿರಬೇಕು. ಸೊ ಅಷ್ಟು ಮಾತ್ರವಲ್ಲ, ಇದಕ್ಕೆ ಉದಾಹರಣೆಗಳು ನಾವು ನೋಡ್ತೇವೆ. ರೆಫರೆನ್ಸಸ್ ನಾನು ಹೇಳ್ತೀನಿ, ನೀವು ಓದಲಿಕ್ಕೆ ಟೈಮ್ ಇಲ್ಲ. ನಾವು ವಿಶೇಷವಾಗಿ ಆ ರೆಫರೆನ್ಸ್ ಲೂಕನ್ ಸುವಾರ್ತೆ 1:46-55 ಅಲ್ಲಿ ಏನು ಹೇಳ್ತದಪ್ಪ ಅಂತಂದರೆ, ನೀವು ಒಂದು ವೇಳೆ ನೋಡಿದರೆ ಮರಿಯಳು ಆರಾಧನೆ ಮಾಡ್ತಾಳೆ. ಓಕೆ, ಹೇಗೆ ಆರಾಧನೆ ಮಾಡ್ತಾಳೆ? ಪವಿತ್ರಾತ್ಮ ಪ್ರೇರಿತಳಾಗಿ ದೇವರನ್ನು ಸ್ತುತಿಸುವ, ಕೊಂಡಾಡುವ ಕಾರ್ಯವಳು ಮಾಡ್ತಾಳೆ. ಅದೇ 1:67 ನೀವು ನೋಡುವಾಗ 79 ಜಕರ್ಯನು ಆರಾಧಿಸ್ತಾನೆ. ಆದರೆ ಆರಾಧನೆಗೆ ಪ್ರೇರೇಪಣೆ ಕೊಟ್ಟದ್ದು ಯಾರು ಗೊತ್ತಾ? ದೇವರಾತ್ಮನು. ಮರಿಯಳಿಗೂ ಆರಾಧಿಸುವಂತೆ
the one who prompted Mary to worship, the one who prompted Zachariah to worship, ibbaranu prerepisiddu devaratma. That is atma prerita aradhane. Okay, priye parishuddhatmanu namma aradhaneyalli namana prerepisbeku. Parishuddhatmanu atana swabhavaka anugunavagi aradhisuvante namana nadisbeku. ಪರಿಶುದ್ಧಾತ್ಮನು ಆತ್ಮೀಯ ಆರಾಧನೆ ಆತ್ಮೀಕ ಆರಾಧನೆಯನ್ನು ಆತ್ಮನಿಗೆ ಆತ್ಮನಿಂದ ಪ್ರೇರೇಪಿಸಲ್ಪಟ್ಟು ಆತ್ಮನಲ್ಲಿ ಪರಿಶುದ್ಧಾತ್ಮನಲ್ಲಿ ಆರಾಧಿಸುವಂತೆ ನಡೆಸಬೇಕು. ನಮ್ಮ ದೇವರು ಸತ್ಯವಾದ ಆರಾಧಕರನ್ನು ಹುಡುಕುತ್ತಿದ್ದಾನೆ ಪ್ರಿಯರೇ. ಸೊ ಪ್ರಿಯರೇ, ನಿಜವಾಗಲೂ ನಾವು ದೇವರನ್ನು ಆರಾಧಿಸಬೇಕಂದ್ರೆ ಈ ವಚನದ ಆಧಾರವಾಗಿ ನಾವು ತಿಳ್ಕೊಳ್ಳೋಣ. ನಿಜವಾದ ಆರಾಧನೆ ಯಾವ ಆರಾಧನೆ ಗೊತ್ತಾ? ನಿಜವಾದ ಆರಾಧನೆ ನೀನು ಮಾಡಬೇಕು, ನಿಜವಾದ ಆರಾಧನೆ ಅಂತಂದ್ರೆ ಈ ಅಂಶ ತಿಳ್ಕೋ, ದೇವರಾತ್ಮನ ಸಹಾಯವಿಲ್ಲದ ಆರಾಧನೆ ಆರಾಧನೆಯೇ ಅಲ್ಲ. ಅಲ್ಲ, ನಿನ್ನ ಜೀವನದಲ್ಲಿ ನೀನು ಹಾಡುವಾಗ ಕರೆಂಟ್ ಹೋಗೈತಂತ ಹಾಡಕ್ ಕುಂದ್ರೋದಲ್ಲ. ನಿನ್ನ ಜೀವನದಲ್ಲಿ ಹಾಡು ಹಾಡೋಣ ಏನು ಟೈಮ್ ಪಾಸ್ಗಾಗಿ ಹಾಡು ಹಾಡೋಣ ಅಲ್ಲ. ನಿಜವಾದ ಆರಾಧನೆ ನೀನು ಮಾಡುವ ಆರಾಧನೆ, ಅದು ನಿಜವಾದ ಆರಾಧನೆ ಯಾವಾಗ ಆಗ್ತದಂತಂದ್ರೆ ದೇವರಾತ್ಮನನ್ನು ಪ್ರೇರೇಪಿಸುವಾಗ. ನೀನು ಯಾವಾಗ ಆರಾಧನೆ ಮಾಡುತ್ತೀಯೋ ಅದೇ ಆರಾಧನೆ. ಉಳಿದ ಹೊತ್ತಿಂದೆಲ್ಲ ಸಿಂಗಿಂಗ್ ಕಾಂಪಿಟೇಷನ್ ಅಷ್ಟೇ ಅದು, ಸಿಂಗಿಂಗ್ ಕಾಂಪಿಟೇಷನ್ ಅಷ್ಟೇ ಅದು. ಯಾಕಂದ್ರೆ ದೇವರಾತ್ಮನು ಹುಡುಕ್ತಾ ಇದ್ದಾನೆ, ದೇವರು ಹುಡುಕ್ತಾ ಇದ್ದಾನೆ ಯಾರು ನನ್ನನ್ನು ಆರಾಧಿಸ್ತಾರೆ, ಯಾರು ನನ್ನನ್ನು ಆರಾಧಿಸ್ತಾರೆ. ಸೊ ಪರಿಶುದ್ಧಾತ್ಮನ ಸಹಾಯವಿಲ್ಲದೆ ಆರಾಧನೆ ಸಾಧ್ಯವೇ ಇಲ್ಲ. ಪರಿಶುದ್ಧಾತ್ಮನ ಸಹಾಯವಿಲ್ಲದೆ ಆರಾಧನೆ ಸಾಧ್ಯವಿಲ್ಲ. ಸಾವಿರ ಸರಿ ಇದನ್ನು ಹೇಳಲು ಬಯಸ್ತೇನೆ, ಪರಿಶುದ್ಧಾತ್ಮನ ಸಹಾಯವಿಲ್ಲದೆ ಆರಾಧನೆ ಇಲ್ಲ. ಪರಿಶುದ್ಧಾತ್ಮನು ಪ್ರೇರೇಪಿಸ್ತಾನೆ ಆರಾಧನೆ ವಿಷಯದಲ್ಲಿ. ಸೊ ನಾವು ಇದು ವಿಶೇಷವಾಗಿ ಆತ್ಮನ ಕಾರ್ಯವಾಗಿ ಅದು ಯೇಸು ಸ್ವಾಮಿ ಆರಾಧನೆ ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿ ಮಾತುಗಳನ್ನು ಹೇಳಿದಾಗ ನಾವು ಆತ್ಮ ಪ್ರೇರಿತ ಆರಾಧನೆ ಅಂತ ಹೇಳುವಾಗ, ಆತ್ಮನಿಂದ ನಡೆಸಲ್ಪಡುವ ಆರಾಧನೆ ಅಂತ ಹೇಳುವಾಗ, ನಮಗೆ ವರವಾಗಿ ಕೊಡಲ್ಪಟ್ಟಿರುವ ಪವಿತ್ರಾತ್ಮನು, ಆತನ ಗುರುತಾಗಿರುವಂಥ, ಆತನು ನೆಲೆಸಿರುವುದರ ಗುರುತಾಗಿರುವಂಥ ಅನ್ಯ ಭಾಷೆ ನಮ್ಮನ್ನು ಆತ್ಮೀಕ ಆರಾಧನೆಗೆ ಪ್ರಚೋದಿಸುತ್ತದೆ, ನಡೆಸುತ್ತದೆ. ನಾವು ವಿಶೇಷವಾಗಿ ಪ್ರಿಯರೇ ನಮ್ಮ ಆರಾಧನೆಯಲ್ಲಿ ಒಂದು ವೇಳೆ ಆ ಪರಿಶುದ್ಧಾತ್ಮನ ಪರಿಪೂರ್ಣತೆ ಅದನ್ನ ನಾವು ಯಾವಾಗ ಅನುಭವಿಸ್ತೇವೆ, ಅನ್ಯ ಭಾಷೆಗಳಲ್ಲಿ ಆರಾಧಿಸುತ್ತ, ಅನ್ಯ ಭಾಷೆಗಳಲ್ಲಿ ಸ್ತುತಿಸ್ತಾ, ಅನ್ಯ ಭಾಷೆಗಳಲ್ಲಿ ಆತ್ಮ ಭರಿತರಾಗಿ ಪರಿಶುದ್ಧಾತ್ಮ ಪ್ರೇರಿತರಾಗಿ ಆರಾಧಿಸುವಾಗ. ಸೊ ಅದನ್ನ ನಾವು ಆತ್ಮ ಪ್ರೇರಿತ ಆತ್ಮನಿಂದ ಅದು ನಮ್ಮ ಜೀವಿತದಲ್ಲಿ ಪರಿಪೂರ್ಣತೆಯಲ್ಲಿ ಗುರುತಿಸಲ್ಪಡುವಂಥದ್ದನ್ನು ನಾವು ಆರಾಧನೆಯಲ್ಲಿ ಗಮನಿಸ್ತೇವೆ. ಸೊ ಆರಾಧನೆಯಲ್ಲಿ ಬರೀ ಹಾಡು ಹಾಡುವಂಥದ್ದಲ್ಲ, ಆರಾಧನೆಯಲ್ಲಿ ನಾವು ಬರೀ ಮ್ಯೂಸಿಕ್ ಬಾರಿಸುವಂಥದ್ದಲ್ಲ, ಆರಾಧನೆಯಲ್ಲಿ ಆತ್ಮ ಪ್ರೇರಿತ ಆರಾಧನೆಯಾಗಿ ಆತ್ಮನಿಂದ ಉಪಯೋಗಿಸುತ್ತಾ ಆರಾಧಿಸುವಂಥದ್ದು ಆರಾಧನೆ ಕೂಡ. ಸೊ ಬಹಳ ಮಹತ್ವದ ಈ ಅರ್ಥ ನಾವು ನೋಡಿಕೊಂಡಿದ್ದೇವೆ. ಮುಂದಿನ ವಿಷಯಕ್ಕೆ ನಾವು ಬೇಗನೆ ಹೋಗೋಣ. ಏನು? ಪರಿಶುದ್ಧಾತ್ಮನು ಆರಾಧನೆಗೆ ಹೇಗೆ ನಮ್ಮನ್ನ ಪ್ರೇರೇಪಿಸುತ್ತಾನೆ, ಹೇಗೆ ಪ್ರೇರೇಪಿಸುತ್ತಾನೆ? ದ ರೋಲ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ಇನ್ಸ್ಪೈರಿಂಗ್ ಅವರ್ ವರ್ಷಿಪ್. ಹೌ ಆರಾಧನೆಯನ್ನ ಪ್ರೇರೇಪಿಸುವಲ್ಲಿ ಪರಿಶುದ್ಧಾತ್ಮನ ಪಾತ್ರವೇನು? ಇದು ನಾವು ಯೋಚಿಸೋಣ, ಬಹಳ ಇಂಪಾರ್ಟೆಂಟ್. ಅದು ಪರಿಶುದ್ಧಾತ್ಮನ ಯಾವ ವಿಷಯದಲ್ಲಿ ಪ್ರೇರೇಪಿಸುವುದರಲ್ಲಿ ಪ್ರೇರೇಪಿಸುವುದರಲ್ಲಿ ಯಾರ ಪಾತ್ರ? ಆತ್ಮನ ಪಾತ್ರ, ಪರಿಶುದ್ಧಾತ್ಮನ ಪಾತ್ರ. ಇದು ನಾವು ಹೇಗೆ ಆತನು ಪ್ರೇರೇಪಿಸ್ತಾನೆ ಅಂತಂದ್ರೆ, ನಾವು ಒಂದು ವೇಳೆ ಮೂರು ವಿಧದಲ್ಲಿ ಆತನು ಪ್ರೇರೇಪಿಸ್ತಾನೆ ಅಂತ ಗಮನಿಸಬಹುದು.
ದೇವರೊಂದಿಗೆ ನಿಕಟ ಸಂಬಂಧಕ್ಕೆ ತರುತ್ತಾನೆ. ಫಸ್ಟ್ ಕ್ಲೋಸ್ ರಿಲೇಷನ್ಶಿಪ್, ದೇವರೊಂದಿಗೆ ಆತನು ದೇವರೊಂದಿಗೆ ನಿಕಟ ಸಂಬಂಧ, ನಿಕಟ ಸಂಬಂಧಕ್ಕೆ ಯಾರು ತರ್ತಾರೆ? ಪರಿಶುದ್ಧಾತ್ಮನ ತರ್ತಾನೆ. ಫಸ್ಟ್ ಸ್ಟೆಪ್ ಆತನು ಆರಾಧನೆಯಲ್ಲಿ, ಪರಿಶುದ್ಧಾತ್ಮನು ನಮ್ಮನ್ನು ಆರಾಧನೆಯಲ್ಲಿ ಪ್ರೇರೇಪಿಸುವ ವಿಧಾನ ಹೇಗಂದ್ರೆ, ಫಸ್ಟ್ ಆತನ ಮಾಡುವಂಥದ್ದು ನಮ್ಮನ್ನು ದೇವರೊಂದಿಗೆ ಆ ಕ್ಲೋಸ್ ರಿಲೇಷನ್ಶಿಪ್, ಆ ಒಂದು ಕ್ಲೋಸ್ ಸಂಬಂಧಕ್ಕೆ ಆತನು ತರ್ತಾನೆ. ರೋಮಾ 8:15 ನೋಡ್ರಿ, ವಚನ ನೋಡೋಣ. ರೋಮಾ 8:15 ನಾವು ನೋಡೋಣ, ಪರಿಶುದ್ಧಾತ್ಮನು ನಮ್ಮನ್ನ ತಂದೆಯೊಂದಿಗೆ ಸಂಬಂಧಕ್ಕೆ ನಡೆಸುತ್ತಾನೆ. ಆ ಸಂಬಂಧದಿಂದಲೇ ನಾವು ಆ ತಂದೆಗೆ ಅಪ್ಪ ತಂದೆಯೇ ಅಂತ ಹೇಳಲಿಕ್ಕೆ ಸಾಧ್ಯ. ಪರಿಶುದ್ಧಾತ್ಮನ ಕಾರ್ಯ ಅದು. ಸೊ ಆ ಪರಿಶುದ್ಧಾತ್ಮನ ಕಾರ್ಯದಿಂದಲೇ ರೋಮಾ 5:5 ಹೇಳುವ ಪ್ರಕಾರ, ನಮ್ಮನ್ನ ಆತನ ಮಕ್ಕಳನ್ನಾಗಿ, ದಾಸನ ಭಾವ ಅಲ್ಲ, ದಾಸನ ಸ್ವಭಾವ ಅಲ್ಲ, ಆದರೆ ಆತನ ಮಗನ ಸ್ವಭಾವ ಆ ಸಂಬಂಧಕ್ಕೆ ನಡೆಸಿದ್ದು ಆತ್ಮನು. ನಮ್ಮೊಳಗೆ ಪ್ರೀತಿಯನ್ನು ತುಂಬಿಸುವಂಥದ್ದು ಆ ಪರಿಶುದ್ಧ ಆತ್ಮನು. ಆತನು ಕಾರ್ಯ ಮಾಡಿರೋದ್ರಿಂದ ತಂದೆಯೇ ನಾವು ದೇವರನ್ನ ಅಪ್ಪ ತಂದೆಯೇ ಅಂತ ಪ್ರಾರ್ಥಿಸ್ತೇವೆ ಹೊರತು ಓ ದೇವರೇ ಅಲ್ಲ, ಅಪ್ಪ ತಂದೆಯೇ ಅನ್ನುವಂಥ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಾಗಿದೆ. ಸೊ ಪ್ರಿಯರೇ, ನಮ್ಮ ಹೃದಯ ಅಲ್ಲಿ ಬೆಚ್ಚಗಾಗಿ, ಆತನ ಪ್ರೀತಿಯಿಂದ ಬೆಚ್ಚಗಾಗಿ, ಅನಾಥರಾಗಿ, ದಿಕ್ಕಿಲ್ಲದವರಾಗಿ, ಈ ಲೋಕದ ಅನಾಥಾಲಯದಲ್ಲಿ ನಿರ್ಗತಿಕರಂತೆ ಯಾರು ನನ್ನನ್ನು ಪ್ರೀತಿಸ್ತಾರೆ, ಯಾರು ನನ್ನನ್ನು ಗುರುತಿಸ್ತಾರೆ ಅಂತ ಹೇಳಿ ಅನಾಥರಂತೆ ಜೀವಿಸ್ತಾ ಇದ್ದಂಥ ನಮ್ಮನ್ನು ಪರಿಶುದ್ಧಾತ್ಮನು ನಮ್ಮಲ್ಲಿ ಕಾರ್ಯ ಮಾಡಿ, ದಾಸನ ಭಾವವಲ್ಲ, ಮಗನ ಭಾವ, ಸ್ಪಿರಿಟ್ ಸನ್ಶಿಪ್, ಸ್ಪಿರಿಟ್ ಆಫ್ ಅಡಾಪ್ಟೆಡ್ ಇನ್ ಟು ಸ್ಪಿರಿಟ್ ಆಫ್ ಸನ್ಶಿಪ್, ಆ ದತ್ತು ಸ್ವೀಕರಿಸಲ್ಪಟ್ಟ ಮಕ್ಕಳಂತೆ ನಮ್ಮನ್ನ ಆ ಒಂದು ಕುಟುಂಬಕ್ಕೆ ಸೇರುವುದಕ್ಕೆ ಕಾರ್ಯ ಮಾಡಿದ್ದು ಪರಿಶುದ್ಧಾತ್ಮ. ಆರಾಧನೆಯಲ್ಲಿ ಇದನ್ನು ನೆನ್ಪಿಟ್ಕೊಳ್ಳಿ, ಆರಾಧನೆಯಲ್ಲಿ ಇದನ್ನು ನೆನ್ಪಿಟ್ಕೊಳ್ರಿ. ಸೊ ವಿಶೇಷವಾಗಿ ಈ ಕಾರ್ಯ ಮಾಡಿದ್ದಷ್ಟೇ ಅಲ್ಲ, ಎರಡನೆಯದು ಪರಿಶುದ್ಧಾತ್ಮನು ಮಾಡುವಂಥದ್ದು ಏನಂದ್ರೆ, ಯೇಸು ಸ್ವಾಮಿಯನ್ನ ಆತನು ಪರಿಶುದ್ಧಾತ್ಮನ ಮುಖ್ಯ ಕಾರ್ಯ ಇದು. ಪರಿಶುದ್ಧಾತ್ಮನ ಮುಖ್ಯ ಕಾರ್ಯ ಏನ್ ಮಾಡ್ತಾನೆ? ಯೇಸು ಸ್ವಾಮಿಯನ್ನ ಉನ್ನತಕ್ಕೆ ಏರಿಸುತ್ತಾನೆ. ಯೇಸು ಸ್ವಾಮಿಯನ್ನು ಉನ್ನತಕ್ಕೆ ಏರಿಸುತ್ತಾನೆ. ಯಾಕೆ ಮಾತು ಹೇಳ್ತದೆ? ಯೋಹಾನ 16:14 ನೋಡ್ರಿ, ವಿಶೇಷ ಸತ್ಯ ಏನ್ ಗೊತ್ತಾ? ಆ ವಚನ ನೋಡ್ತೇವೆ, ದೊಡ್ಡ ದೊಡ್ಡ ಮ್ಯೂಸಿಕ್ ಸ್ಕೂಲ್ನಲ್ಲಿ ಕಲಿತು ಬಂದಿದ್ರು, ನಿನ್ನ ಸ್ವರ ಓ ಹಾಡ್ಲಿಕ್ಕೆ ಆರಂಭಿಸಿದ್ರೆ ಇಡೀ ಜಗತ್ತು ನಿನ್ನ ಮುಂದೆ ಸಾಷ್ಟಾಂಗವರೆಗೆ ನಮಸ್ಕಾರ ಮಾಡಕ್ ಸಿದ್ಧಿರ್ಬೋದು, ಆದ್ರೆ ಅದು ಆರಾಧನೆ ಅಲ್ಲ.
ಅದು ಆರಾಧನೆ ಅಲ್ಲ, ದೇವರು ಮೆಚ್ಚುವ ಆರಾಧನೆ ಏನು ಗೊತ್ತಾ? ಯೇಸು ಸ್ವಾಮಿಯನ್ನು ಮಹಿಮೆ ಪಡಿಸುವಂತ ಆರಾಧನೆ. ನೀನು ಆರಾಧನೆ ಸ್ಥಳಕ್ಕೆ ಬರುವಾಗ ಓ ಸಿಂಗಿಂಗ್ ಭಾರಿ ಇದೆ, ಮ್ಯೂಸಿಕ್ ಭಾರಿ ಇದೆ, ಆ ವರ್ಷಿಪ್ ಲೀಡರ್ ಭಾರಿ ಹ್ಯಾಂಡ್ಸಮ್ ಅದಾನ, ಆ ವರ್ಷಿಪ್ ಲೀಡರ್ ಭಾಳ ಚಂದ ಕಾಣಿಸ್ತಾಳ ಅಂತ ನೀನು ಆರಾಧನೆಗೆ ಬರ್ತಾ ಇದ್ರೆ ಆರಾಧನೆಗೆ ಬರ್ತಾ ಇಲ್ಲ, ನೀನು ರಾಕ್ ಶೋ ಹೋಗ್ತಾ ಇದ್ದೆ ಅಷ್ಟೇ, ನೀನು ರಾಕ್ ಶೋ ಹೋಗ್ತಾ ಇದ್ದಿ. ಆರಾಧನೆಯಲ್ಲಿ ಒಬ್ಬರೇ ಒಬ್ಬರು ಮಹಿಮೆ ಹೊಂದುತ್ತಾರೆ, ಪರಿಶುದ್ಧಾತ್ಮ ಪ್ರೇರಿತ ಆರಾಧನೆಯಲ್ಲಿ, ಪರಿಶುದ್ಧಾತ್ಮ ನಡೆಸುವ ಆರಾಧನೆಯಲ್ಲಿ. ಆತನು ತಂದೆಯಿಂದ ತೆಗೆದುಕೊಂಡು ಯಾರನ್ನ ಮಹಿಮೆ ಪಡಿಸ್ತಾನೆ? ಯೇಸು ಸ್ವಾಮಿಯನ್ನೇ, ಯೇಸು ಸ್ವಾಮಿ ಒಬ್ಬನನ್ನೇ ಆತನು ಮಹಿಮೆ ಪಡಿಸ್ತಾನೆ. ಯೋಚಿಸಬೇಕಾದಂತ ಅಂಶ. ಸೊ ವಿಶೇಷವಾಗಿ ಪ್ರಿಯರೇ, ನಮ್ಮ ಹೃದಯದಲ್ಲಿ, ನಮ್ಮ ಬಾಯಿಗಳಲ್ಲಿ, ಓ ನಮ್ಮ ಸ್ತುತಿ ಸ್ತೋತ್ರಗಳಲ್ಲಿ ಒಬ್ಬನಿಗೆ ಮಾತ್ರ ಮಹಿಮೆ. ಆತನ ಹೆಸರು ಯೇಸು. ಯೇಸು ಇಂಥ ಆತ್ಮ ಪ್ರೇರಿತ ಆರಾಧಕರನ್ನ ಆತನು ಹುಡುಕ್ತಿದ್ದಾನೆ. ಸೊ ಮೂರನೆಯದಾಗಿ ನಾವಿಲ್ಲಿ ಗಮನಿಸಬೇಕು, ಆರಾಧನೆಗೆ ಆತನೇ ಪ್ರೇರೇಪಿಸುತ್ತಾನೆ. ಆರಾಧನೆಗೆ ಆತನು ಪ್ರೇರೇಪಿಸುತ್ತಾನೆ. ಹಿ ಪ್ರಾಂಪ್ಟ್ಸ್ ಅಸ್ ಟು ವರ್ಷಿಪ್. ಅನೇಕರನ್ನ ಆತನು ಪ್ರೇರೇಪಿಸಿದ್ದಾನೆ. ಓಕೆ, ಅನೇಕರನ್ನ ಆತನು ಪ್ರೇರೇಪಿಸಿದ್ದಾನೆ. ವಿಮೋಚನ ಕಾಂಡ 15:20 ನೋಡ್ರಿ. ಇನ್ ಫ್ಯಾಕ್ಟ್ ಮೇ ಬಿ ಫಸ್ಟ್ ವರ್ಷಿಪ್ ಲೀಡರ್ ಇಕಿ ಮರಿಯಮ್. ಓಕೆ, ಹೆಣ್ಮಗಳು, ಅವಳ ಸಂಗಡ ವರ್ಷಿಪ್ ಟೀಮ್ ಇದೆ, ಹೆಣ್ಮಕ್ಕಳ ವರ್ಷಿಪ್ ಟೀಮ್ ಇದೆ. ಇವಾಗ ವರ್ಷಿಪ್ ಆರಾಧನೆಯಲ್ಲಿ ಲೀಡ್ ಮಾಡಲಿಕ್ಕೆ, ಆರಾಧನೆಯಲ್ಲಿ ನಡೆಸಲಿಕ್ಕೆ ಮಿರ್ಯಾಮಳನ್ನ, ಪ್ರವಾದನೆಯಾಗಿದ್ದ ಮಿರ್ಯಾಮಳನ್ನ ದೇವರು ಉಪಯೋಗಿಸಿದೆ. ಮೊದಲನೇ ಸಮುವೇಲ 5 ನೋಡುವಾಗ ಬರ್ತಿರ್ತವ ವಚನ ನೋಡೋಣ, ಆ ವಚನ ನೋಡೋಣ. ಹಿನ್ನರಿಗಳಿಂದ ಬಾರಿಸುತ್ತಾ ಹಾಡುತ್ತಾ ಸ್ತುತಿಸುತ್ತಿರುವಂತ ಆ ಸ್ಥಳದಲ್ಲಿ ಪ್ರವೇಶಿಸುವಾಗ ನೀನು ಸೌಲನೇ, ನೀನು ಸಹ ಪ್ರವಾದಿಸು. ಆರಾಧನೆಯ ಸಾಮರ್ಥ್ಯ ಪರಿಶುದ್ಧಾತ್ಮನು ಪ್ರೇರೇಪಿಸುವಾಗ ಆ ಕಾರ್ಯ ಅಲ್ಲಿ ಆಗುತ್ತದೆ. ದಾವಿದನಂತೂ ಆತನು ಕೀರ್ತನೆಗಳನ್ನು ಬರೆದಿರುವಂಥದ್ದು, ಹಾಡನ್ನು ಬರೆದಿರುವಂಥದ್ದು, ಅನೇಕ ಅವನ ಹಾಡುಗಳು, ಪರಿಶುದ್ಧಾತ್ಮ ಪ್ರೇರಿತ ಹಾಡುಗಳು ನಮ್ಮ ಕೀರ್ತನೆಯ ಪುಸ್ತಕಗಳಲ್ಲಿ ಇದೆ. ಹೊಸ ಒಡಂಬಡಿಕೆಯಲ್ಲಿ ನೋಡ್ರಿ, ಪ್ರೇರೇಪಿಸಿ ಅಪೊಸ್ತಲ ಕೃತಿ 2:11 ಅವರು ಇನ್ನೊಂದು ನಾವು ನೋಡಬಹುದು, ಕೊರೋನಾ ಮನೆಯಲ್ಲಿ ಅಪೊಸ್ತಲ ಕೃತ್ಯ 10:46 ಅದನ್ನೇ ನಾವು ನೋಡ್ತೇವೆ. ವಚನ ನೋಡ್ರಿ, ಆತ್ಮ ಪ್ರೇರಿತರಾಗಿ ದೇವರನ್ನ ಕೊಂಡಾಡ್ತಾ ಇದ್ದಾರೆ. ಪೇತ್ರನೇ ಮಹಾಸಂತನೇ, ಪೇತ್ರನೇ ಮಹಾನಾಯಕನೇ ಅಂತ ಅವನನ್ನ ಕೊಂಡಾಡಲಿಲ್ಲ, ದೇವರನ್ನ ಕೊಂಡಾಡಿದರು. ಸೊ ಫಿಲಿಪ್ಪಿ ಪತ್ರಿಕೆಯಲ್ಲಿಯೂ
ನಾವು ಮೂರನೇ ವಚನ ಮೂರನೇ ಅಧ್ಯಾಯ ಮೂರನೇ ವಚನ ನಾವು ನೋಡುವಾಗ ನಾವು ನೋಡುವಂತ ವಚನ ಹದಿನೈದು ವಚನ ಹದಿನೈದನೇ ವಚನ ನೋಡ್ರಿ ಮೊದಲನೇ ಕೊರಿಂಥ ಹದಿನಾಲ್ಕು ಹದಿನೈದು ಮೊದಲನೇ ಕೊರಿಂಥ ಹದಿನಾಲ್ಕು ಹದಿನೈದರಲ್ಲಿಯೂ ಕೂಡ ಈ ಅಂಶ ಪ್ರಸ್ತಾಪವಾಗುವಂಥದ್ದನ್ನು ನೋಡ್ತೇವೆ. ಏನಾದ ಪೌಲನು ಆ ಕೊರಿಂಥ ಸಭೆಗೆ ಅದನ್ನೇ ತಿಳಿಸ್ತಾ ಇದ್ದಾನೆ, ಆತ್ಮ ಪ್ರೇರಿತವಾದ ಆರಾಧನೆ. ಸೊ ಈಗಲೂ ಕೂಡ ಪ್ರೇರೆ ಎರಡು ಕೊರಿಂಥ ಮೂರು ಹದಿನೇಳು ಕೊನೆಯ ಮಹತ್ವದ ಭಾಗ ಈ ಭಾಗದಲ್ಲಿ ನಾವು ನೋಡ್ತಾ ಇರುವಂತೆ ಸೆಕೆಂಡ್ ಕೊರಿಂಥಿಯನ್ಸ್ ಚಾಪ್ಟರ್ ತ್ರೀ ಅಂಡ್ ವರ್ಸ್ 17. ಆರಾಧನೆಯ ಸತ್ಯ ಇದು, ಆರಾಧನೆಯ ಸತ್ಯ ಇದು. ವಚನ ನೋಡುವಾಗ ಏನ್ ಹೇಳ್ತದೆ, ಅದನ್ನು ಮಾಡಬಾರ್ದು ಇದನ್ನು ಮಾಡಬಾರ್ದು, ರೂಲ್ಸ್ ರೆಗ್ಯುಲೇಷನ್ಸ್ ಅಲ್ಲ, ಪರಿಶುದ್ಧಾತ್ಮನ ನಡೆಸುವಿಕೆಗೆ ಸ್ವತಂತ್ರ ಬಿಡುಗಡೆ ಪರಿಶುದ್ಧಾತ್ಮ ಪ್ರೇರಿತ ಆರಾಧನೆಯಲ್ಲಿ. ಈ ಮಾತು ಹೇಳ್ತಿರುವಾಗ ನಾನು ಮುಕ್ತಾಯಗೊಳಿಸುವುದಕ್ಕಿಂತ ಮೊದಲು ಚಿಕ್ಕದಾಗಿ ಒಂದು ಮಹತ್ವದ ಅಂಶ ತಿಳಿಸ್ತೇನೆ. ಆರಾಧನೆಗಾಗಿ ಮಹತ್ವದ ವೈಯಕ್ತಿಕ ಸಿದ್ಧತೆ ಅವಶ್ಯಕ. ಆತ್ಮೀಕ ಆರಾಧನೆ, ಆತ್ಮ ಭರಿತ ಆರಾಧನೆ, ಆತ್ಮನಿಂದ ನಡೆಸಲ್ಪಡುವ ಆರಾಧನೆಗೆ ಹಂಗೆ ಬಂದೆ ಹಂಗೆ ಇಲ್ಲ, ಆತ್ಮೀಕ ಸಿದ್ಧತೆ ಬಹಳ ಬಹಳ ಮುಖ್ಯವಾದದ್ದು. ವೈಯಕ್ತಿಕ ಸಿದ್ಧತೆ, ವೈಯಕ್ತಿಕ ಸಿದ್ಧತೆ, ನೀನು ಆರಾಧನೆಗೆ ಹೋಗುತ್ತಿರುವಾಗ ಈ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು.